ಟೆಂಪಲನ್ನು ಹೊಂದಿರ್ತದೆ. ಅಂದ್ರೆ ಇದು ಪೂರ್ವ ಪೀಠಿಕೆ ಆಗಿರುತ್ತದೆ ಸಮೇಧಾನ. ಇಂಜಿನಿಯರಿಂಗ್ ಅವ ಇಂಜಿನಿಯರಿಂಗ್. ನನ್ನ ಹೆಸರು ಉಜಿತ್ ಶ್ಯಾಮ್ ಅಂತ. ಫಸ್ಟ್ ಇಯರ್ ಬಿ ಎ ಡಿಗ್ರಿ ಕಲಿತಾ ಇದ್ದಾರೆ ಇವಾಗ. ಇದೊಂದು ಸುಳ್ಯ ತಾಲೂಕು ಗುತ್ತಿಗರ್ ಗ್ರಾಮದಲ್ಲಿ. ಇವಾಗ ನಾವಿರೋ ಏರಿಯಾದಲ್ಲಿ ನೆಟ್ವರ್ಕ್ ಇಲ್ಲ, ಬಳ್ಳಕ್ಕ ಅಂತ ಹೇಳುವಂಥ ಏರಿಯಾದಲ್ಲಿ ನೆಟ್ವರ್ಕ್ ಇಲ್ಲ. ತುಂಬ ಕಷ್ಟ ಆಗ್ತದೆ ನೆಟ್ವರ್ಕ್ ಇಲ್ಲದಿದ್ದರೆ. ಆನ್ಲೈನ್ ಕ್ಲಾಸೆಲ್ಲ ಇರ್ತದೆ ಇವಾಗ. ಈ ಕೊರೋನಾ ಟೈಮಲ್ಲೆಲ್ಲ ನಾವು 30-40 ಜನ ಬಂದು ಇಲ್ಲಿ ಕ್ಲಾಸಲ್ಲಿ ಕೇಳ್ತಾ ಇರ್ತೇವೆ ಇಲ್ಲಿ ಈ ಏರಿಯಾದಲ್ಲಿ ತುಂಬ. ಈ ಮಳೆಗಾಲದಲ್ಲಿ ಕೂಡ ಇಲ್ಲಿ ಬಂದು ಕೂರ್ತಾ ಇರ್ತವೆ. ಬೆಳಿಗ್ಗೆ 9 ಗಂಟೆಗೆ ಬಂದರೆ 1 ಗಂಟೆಗೆ ಮಧ್ಯಾಹ್ನ ಊಟ ಹೊತ್ತಿಗೆ ಹೋಗೋದು, ವಾಪಸ್ 2 ಗಂಟೆಗೆ ಬರ್ತೇವೆ, ವಾಪಸ್ ಕ್ಲಾಸ್ ಇರ್ತದೆ. ಸಂಜೆ ಟೈಮ್, ಇವಾಗ ಆನ್ಲೈನ್ ಕ್ಲಾಸ್ ಅಲ್ಲ, ಹೇಗೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಸಂಜೆ ಯಾವ ಟೈಮಿಗೆ ನಮ್ಮನ್ನು ಕರೀತಾರೆ ಅಂತ. ಹಾಗೆ ಇಲ್ಲಿ ಬಂದು ಕೂರ್ತಾ ಇರ್ತವೆ. ಬೇರೆ ಕಡೆ ಎಲ್ಲಿ ಕೂಡ ಇಲ್ಲಿ ನೆಟ್ವರ್ಕ್ ಇಲ್ಲ. BSNL ಉಂಟು ಇಲ್ಲಿ, ಬಟ್ ನೆಟ್ವರ್ಕ್ ತುಂಬ ಸ್ಲೋ ಉಂಟು. ಒಂದು ಮೆಸೇಜಿಗೆ ಆಗುವಷ್ಟು ಮಾತ್ರ ನೆಟ್ವರ್ಕ್ ಇರೋದು, ಕರೆಂಟ್ ಇದ್ದರೆ ಮಾತ್ರ ಅದು ಕೂಡ. ಹಾಗೆ ನಾವು ಇಲ್ಲಿ ಬರಬೇಕಾದ ಈ ಮಳೆ ಸಂದರ್ಭದಲ್ಲೆಲ್ಲ ತುಂಬ ಮರ ಎಲ್ಲ ಉಂಟು ಮೇಲುಗಡೆ, ಗಾಳಿಯೆಲ್ಲ ತುಂಬ ಬರ್ತದೆ. ಕೋಡೆ ಹಿಡ್ಕೊಂಡು ಮಳೆಯಲ್ಲೆಲ್ಲ ಕೂತ್ಕೊಂಡು ಆನ್ಲೈನ್ ಕ್ಲಾಸ್ ಕೇಳ್ತಾ ಇರ್ತೇವೆ. ತುಂಬ ನೆಟ್ವರ್ಕ್ ತುಂಬ ಸ್ಲೋ ಇಲ್ಲಿದ್ದು ಕೂಡ. 30-40 ಜನ ಬಂದಾಗ ಹೆವಿ ಲೋಡ್ ಆಗ್ತದೆ ನೆಟ್ವರ್ಕಿಗೆ ಕೂಡ. ಆನ್ಲೈನ್ ಕ್ಲಾಸ್ ಕಟ್ಟಾದರೆ ಮತ್ತು ಟೀಚರ್ಸ್ ಅವ್ರ ಕಡೆಯಿಂದ ಕೂಡ ಬೈಗಳು ಕೇಳಬೇಕಾಗ್ತದೆ. ತುಂಬ ಕಷ್ಟ ಉಂಟು ಸರ್ ಇಲ್ಲಿ. ಹಾಗೆ ಈಗ ನಮ್ಮ ಬೇಡಿಕೆ ಏನಂದ್ರೆ ಒಂದು ನೆಟ್ವರ್ಕ್ ಆಗಬೇಕು, ಇಲ್ಲಿ ಒಂದು ಟವರ್ ಆಗಬೇಕು ಇಲ್ಲಿ. ಮೊದಲೇ ಈಗ BSNL ಮಾತ್ರ ಇರೋದು. ನಾವು ಇಲ್ಲಿಗೆ ಬಂದರೆ ನಮಗೆ ಜಿಯೋ ಒಂದು ಸಿಗ್ತದೆ. ಹಾಗೆ ಜಿಯೋ ಒಂದು ಟವರ್ ಆಗಬೇಕು ಇಲ್ಲಿ. ಇನ್ನು ಮನೆಯಲ್ಲೇ ಕೂತು ಆನ್ಲೈನ್ ಕ್ಲಾಸ್ ಕೇಳುವಾಗೆ ಆಗಬೇಕು. ಕೊರೋನಾದಿಂದಾಗಿ ಎಲ್ಲ ಹೊರಗಡೆ ಬಂದು ಆನ್ಲೈನ್ ಕ್ಲಾಸ್ ಕೇಳುವಾಗೆ ಆಗಿದೆ. ಹಾಗೆ ಎಲ್ಲರೂ ಮನೆಯಲ್ಲೇ ಕೂತು ತನ್ನ ಮನೆಯಲ್ಲೇ ಕೂತು ಆನ್ಲೈನ್ ಕ್ಲಾಸ್ ಕೇಳಬೇಕು ಹಾಗೆ ಆಗಬೇಕು ಅಂತ ನಮ್ಮದೊಂದು ಬೇಡಿಕೆ. ಶ್ರೀನಿವಾಸ್ ರಿಪೀಟ್ ಮಾಡಿ. ನೆಟ್ ಪ್ಲಾನ್ ಆಗೋದಿಲ್ಲ ಅಲ್ಲೇ ಜಿಪಿ ಕಮಿಲದಲ್ಲಿ ನಿಮಗೆ ಬಸ್ ಸ್ಟ್ಯಾಂಡ್ಲಿ ಚಿತ್ರಮಣ್ಣ ಅಂಗಡಿ ಭಾಸ್ಕರ ಅಂಗಡಿ ಮೂರು ಅಂಗಡಿ ಕುದುರ 2000 ಸ್ಕ್ವೇರ್ ಫೀಟ್ ಬರ್ತದೆ. 2000 ಭಾರತದ ಸಂವಿಧಾನದ ಪ್ರಸ್ತಾವನೆಯನ್ನು ವಿವರಿಸ್ತೇನೆ. ಇದು ಒಂದು ಸಪರೇಟ್ ಆದಂತ ಟಾಪಿಕ್, ಸೊ ಸಪರೇಟ್ ಕ್ವೆಶ್ಚನ್ ಇದರ ಮೇಲೆ ಬರ್ತದೆ. ಈಗ ಪ್ರಿಯಾಂಬಲ್ ಅಂದ್ರೆ ಏನು? ಪ್ರಪಂಚದ ಪ್ರತಿಯೊಂದು ಸಂವಿಧಾನವು ಸಹ ಪ್ರಸ್ತಾವನೆ ಅಥವಾ ಪ್ರಿಯಾಂಬಲ್ ಅನ್ನು ಹೊಂದಿರ್ತದೆ. ಅಂದ್ರೆ ಇದು ಪೂರ್ವ ಪೀಠಿಕೆ ಆಗಿರ್ತದೆ ಸಂವಿಧಾನ. ಅಲ್ಲಿಂದ 2 ಜನ ಹುಡುಗಿಯರು ಬರುವ ಆಯ್ತಾ? ಬಂದರೆ ಮತ್ತೆ ಸಂಜೆ ಹೀಗೆ ಸಿಗ್ತಾರೆ ಅಲ್ಲ. ಸಂಜೆ ಜನ ನೀವು ಮೊಬೈಲ್ ಹತ್ತಿರಲ್ಲ ಪರಿಸರ ನೀವು ಎಲ್ಲಿದ್ದೀರಿ?
ಕೊಡಿ ಅದನ್ನು ಆಸೆ ಬರ್ತಿದ್ದ ಜೀವದ ಆಸೆ ಇದ್ದಂತೆ.